ಸ್ವಾಗತ. ನಾನು ಸೌಮ್ಯ ಸತೀಶ್. ಇಂದಿನಿಂದ ವಾಣಿಜ್ಯ ವಾಹನಗಳ ಅನಿರ್ದಿಷ್ಟ ಕಾಲ ಮುಷ್ಕರ. ಕೇಂದ್ರ ಸರ್ಕಾರ ರೂಪಿಸಿರುವ ಸಾರಥಿ ಸುರಕ್ಷಾ ಜಾಗೃತ್ ಕಾನೂನು ವಾಣಿಜ್ಯ ವಾಹನ ಚಾಲಕರಿಗೆ ಮಾರಕವಾಗಿದ್ದು ಜನವಿರೋಧಿಯಾಗಿದೆ. ಈ ಕಾನೂನು ಅಡಿಯಲ್ಲಿ ವಾಹನ ಚಾಲಕರಿಗೆ 10 ವರ್ಷಗಳ ಜೈಲು ಹಾಗೂ 7 ಲಕ್ಷ ದಂಡ ವಿಧಿಸಲು ಅವಕಾಶವಿದೆ. ತಕ್ಷಣ ಕೇಂದ್ರ ಸರ್ಕಾರ ಕಾನೂನು ರದ್ದುಪಡಿಸುವಂತೆ ಆಗ್ರಹಿಸಿ ಅನಿರ್ದಿಷ್ಟ ಕಾಲ ಮುಷ್ಕರವನ್ನು ಇದೇ ತಿಂಗಳ 17ರಿಂದ ನಡೆಸಲು ತೀರ್ಮಾನ ಕೈಗೊಂಡಿದ್ದು, ಈ ಮುಷ್ಕರಕ್ಕೆ ಎಲ್ಲ ತರಹದ ವಾಣಿಜ್ಯ ವಾಹನ ಮಾಲೀಕರ ಸಂಘಗಳು ಹಾಗೂ ಚಾಲಕರ ಸಂಘಗಳು ಸಂಪೂರ್ಣ ಬೆಂಬಲ ಸೂಚಿಸುತ್ತಿದ್ದು, ಬುಧವಾರದಿಂದ ಯಾವುದೇ ವಾಣಿಜ್ಯ ವಾಹನಗಳು ರಸ್ತೆಗೆ ಇಳಿಯುವುದಿಲ್ಲವೆಂದು ಜಿಲ್ಲಾ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಕುಮಾರ್ ತಿಳಿಸಿದರು. ಕೋಲಾರ ಜಿಲ್ಲಾ ಲಾರಿ ಮಾಲೀಕರ ಸಂಘದ ಕಚೇರಿಯಲ್ಲಿ ಕರೆದಿದ್ದ ವಾಣಿಜ್ಯ ವಾಹನ ಮಾಲೀಕರ ಹಾಗೂ ಚಾಲಕರ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿ, ಕೇಂದ್ರ ಸರ್ಕಾರ ರೂಪಿಸಿರುವ ಮಾರಕವಾದ ಕಾನೂನು ರದ್ದುಪಡಿಸಬೇಕು. ಶಿಕ್ಷೆಯ ಅವಧಿ ಹಾಗೂ ದಂಡವನ್ನು ಕಡಿತಗೊಳಿಸಬೇಕು. ರಾಜ್ಯ ಸರ್ಕಾರ ರಾಜ್ಯದ ಗಡಿಗಳಲ್ಲಿರುವ ಆರ್ಟಿಒ ಚೆಕ್ಪೋಸ್ಟ್ಗಳನ್ನು ರದ್ದುಪಡಿಸಬೇಕು. ಕಪ್ಪು ಪಟ್ಟಿಯಲ್ಲಿರುವ ವಾಣಿಜ್ಯ ವಾಹನಗಳ ಎಫ್ಸಿ ಪರ್ಮಿಟ್ಗಳನ್ನು ಕಾಲಕಾಲಕ್ಕೆ ಮಾಡಿಕೊಡಬೇಕು. ಪೊಲೀಸ್ ಇಲಾಖೆ ವಾಣಿಜ್ಯ ವಾಹನಗಳು ಬೆಂಗಳೂರು ಸಿಟಿ ಪ್ರವೇಶಕ್ಕೆ ಸಮಯ ನಿರ್ಬಂಧ ಹೇರಬಾರದು. ವಾಹನ ಅಪಘಾತ ಆದಾಗ ಚಾಲಕರ ಲೈಸೆನ್ಸ್ ರದ್ದುಪಡಿಸಬಾರದು. ಹೊರ ರಾಜ್ಯಗಳ ವಾಣಿಜ್ಯ ವಾಹನಗಳು ಅಪಘಾತದ ಆದಾಗ ವಾಹನ ಚಾಲಕರ ಬಿಡುಗಡೆಗೆ ಸ್ಥಳೀಯರ ಜಾಮೀನು ಕೇಳಬಾರದು. ಮೇಲ್ಕಂಡ ವಾಹನ ಚಾಲಕರ ಹಾಗೂ ಮಾಲೀಕರ ಬೇಡಿಕೆಗಳನ್ನು ತಕ್ಷಣ ಕೇಂದ್ರ, ರಾಜ್ಯ ಮತ್ತು ಪೊಲೀಸ್ ಇಲಾಖೆ ಪರಿಗಣಿಸಿ ಈಡೇರಿಸುವಂತೆ ಒತ್ತಾಯಿಸಿದರು. ಸಾರ್ವಜನಿಕರು, ವಾಹನ ಚಾಲಕರು ಹಾಗೂ ವಾಹನ ಮಾಲೀಕರು ನಮ್ಮ ಪ್ರತಿಭಟನೆಗೆ ಹೆಚ್ಚಿನ ಬೆಂಬಲ ನೀಡಬೇಕೆಂದು ಅವರು ಮನವಿ ಮಾಡಿದರಲ್ಲದೆ ಯಾವುದೇ ಅಹಿತಕರ ಘಟನೆಗಳು ನಡೆಯಲು ಅವಕಾಶ ನೀಡಬಾರದೆಂದು ಕೋರಿದರು. ಸಭೆಯ ನಂತರ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಟೆಂಪೋ ಮಾಲೀಕರ ಸಂಘದ ಜಿಲ್ಲಾಧ್ಯಕ್ಷ ಜಹೀರ್ ಅಹಮದ್, ಕಾರ್ಯದರ್ಶಿ ಎಜಿ ಸೋಮಣ್ಣ, ಖಜಾಂಚಿ ಆರ್ ಶಫಿಯುಲ್ಲಾ, ಎಂಟಿಡಿ ಖಲೀಲ್, ನಯಾಸ್ ಪಾಷಾ, ರಿಯಾಜ್ ಖಾನ್, ಸಿರಾಜ್, ಕಾಧಲಿಪುರ, ಗದ್ದಾಭಾಷಾ ಮತ್ತಿತರರು ಉಪಸ್ಥಿತರಿದ್ದರು. ಇ9 ನ್ಯೂಸ್ ಕ್ಯಾಮರಾಮ್ಯಾನ್ ನವೀತ್ ಪಾಷಾ ಜೊತೆ ಪ್ರಕಾಶ್ ಮಾಮಿ, ಕೋಲಾರ. ಈ ನಮ್ಮ ಕಾನೂನು ತೆಗಿಬೇಕು, ನಮ್ಮ ಕಾನೂನು ಡ್ರೈವರ್ಗೆ ಹಾಕಿರೋದು ತೆಗಿಬೇಕು. ಅಷ್ಟುವರೆಗೂ ನಾವು ಧರಣಿ ಬಿಡಲ್ಲ. ಅಮಿಷಾಗೆ ಮೋದಿ ಅವ್ರಿಗೆ ಧಿಕ್ಕಾರ, ಧಿಕ್ಕಾರ. ಕೇಂದ್ರ ಸರ್ಕಾರ ನಮ್ಗೆ ಬಹಳ ಮೋಸ ಆಗ್ತಾ ಇದೆ. ಲಾರಿ ಚಾಲಕರಾಗ್ಲಿ ಎಲ್ಲರೂ ಅಷ್ಟೇ, ಅವ್ರಿಗೆಲ್ಲ ಮೋಸ ಮಾಡಿ 10 ವರ್ಷ ಜೈಲು ಹಾಕ್ತಾರೆ, 7 ವರ್ಷ 7 ಲಕ್ಷ ಫೈನ್ ಹಾಕ್ತಾರೆ. ಇದು ಕಾನೂನು ಇದೆ ಅಂತ ಮಾಡ್ಬಿಟ್ಟು ಬಿಲ್ ಪಾಸ್ ಮಾಡ್ಬಿಟ್ಟು ನಮ್ಗೆ ಲಾರಿಯವರಾಗ್ಲಿ, ಟೆಂಪೋರಾಗ್ಲಿ, ಆಟೋ ಆಗ್ಲಿ, ಯಾರಿಗೆ ಆಗ್ಲಿ ಒಂದೇ ಕಾನೂನು ಆಗಿ ತೆಗಿಬೇಕು. ನಿಲ್ಬಿಟ್ಟು ಅವರು ನಮ್ಮ ಅಮಿತ್ ಶಾ ಅವರು ಕೋಲಾರ ಜಿಲ್ಲೆ ಲಾರಿ ಮಾಲೀಕರ ವತಿಯಿಂದ ಹಾಗೂ ಚಾಲಕರು ಮತ್ತು ಲಾರಿ ಮಾಲೀಕರ ಸಂಘದ ವತಿಯಿಂದ ಯಾಕೆ ಅಂದ್ರೆ ಈ ಕೇಂದ್ರ ಕಾನೂನು ಮಾಡಿದ್ದಾರೆ, ಯಾಕೆ ಈ ಕಾನೂನು ಮಾಡಿದ್ದಾರೆ ಏನು ಅಂತ ಅವ್ರಿಗೆ ಮಾತ್ರ ಗೊತ್ತಿರಬೇಕು. ಇದು ಜನಗಳಿಗೆ ಕೇಳ್ಬಿಟ್ಟು ಅವರು ತಪ್ಪು ನಿಪ್ಪುಗಳು ಏನಾಗಿದೆ ಏನು ಹೇಗೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡು ಅದನ್ನ ಬಿಲ್ ಪಾಸ್ ಮಾಡಿದ್ರೆ ಓಕೆ ಆಯ್ತಾ. ಇದೆಲ್ಲ ಏನೂ ಇಲ್ದಿರನೇ ಏಕಾಏಕಿ ಕಾನೂನುಗಳು ಮಾಡಿದ್ರೆ ಡ್ರೈವರ್ಗಳಿಗೆ 7 ವರ್ಷ ಕಠಿಣ, 10 ವರ್ಷ ಕಠಿಣ ಶಿಕ್ಷೆ ಹಾಗೂ 7 ಲಕ್ಷ ರೂಪಾಯಿ ಜುಲ್ಮಾನೆ ಹಾಕೋದು ಯಾವ ಇದು ನ್ಯಾಯ? ಯಾರು ಇದಕ್ಕೆ ನ್ಯಾಯ ಕೇಳಕ್ಕಂತ ಇಲ್ವಾ? ಇಷ್ಟ ಬಂದ ಹರಿಯಲ್ಲಿ ನೀವು ಏನ್ ಬೇಕಾದ್ರೂ ಮಾಡಿದ್ರೆ ಈ ಭಾರತ ದೇಶದಲ್ಲಿ ನಡೆದಿದೆ ಅನ್ಕೊಂಡಿದ್ರೆ ಅದು ನಿಮ್ ತಪ್ಪು. ನಿಮ್ ಪಕ್ಕದಿಂದ ಇಂಥ ಕಾನೂನುಗಳನ್ನು ಮಾಡಬಾರ್ದು. ಜಸ್ಟ್ ಅದು ಮೇಲ್ಗಳಿದ್ದಾರೆ ಎಲ್ಲ ಮುಂದ್ಕೊಂಡು ನೀವು ತೀರ್ಮಾನ ಮಾಡಬೇಕು. ಏಕಾಏಕಿ ಬಿಲ್ ಪಾಸ್ ಮಾಡಿ ತೆಲ್ಗಾಕ್ತಿ ಇಂಟರ್ನೆಟ್ ಕೆಲಸ ಸುಮ್ಮನೆ ಕೊಡ್ಬೇಕು, 10 ವರ್ಷ ಜೈಲು ಕೊಡ್ಬೇಕು ಅಂತ ಹೇಳಿ ಯಾರು ಬಂತಾಗ್ತವ್ರು? ಡ್ರೈವರ್ಗಳು ಯಾರು ರೇ ಡ್ರೈವರ್ ಕೆಲಸ ಅಂದ್ರೆ ಇಟ್ಕೊಂಡೆ ಒಂದು ಹೋಟ್ಲು ಇಟ್ಕೊಳ್ತಾನೆ ಇನ್ನೊಂದು ಏನ್ ಮಾಡ್ತಾರೆ ಅದು ಹೇಳಬಿಟ್ಟು ಡ್ರೈವರ್ಗಳು ಅವಂತಿಮ ನೀವು ಬದಾಗ್ತೀರಾ? ನೀವು ಯಾರು ಬಂದ್ರೆ ನೋಡ ನಡೀತಾರೆ ಯಾರು ಬಂದು ನಮ್ಗೆ ಲಾಗಿಲ್ಲವ್ರು ಯಾರು ಸಹಾಯ ಮಾಡಿಲ್ಲ, ಡ್ರೈವರ್ಗೆ ಸಹಾಯ ಮಾಡಿಲ್ಲ. ಎಷ್ಟೋ ಲಕ್ಷಣಗಳು ಹೊರಟು ಪ್ರಾಣಗಳು ಹೋಗಿ ಕಡೆ ಮಾಡಿದ್ದಾರೆ. ಸೌಲಭ್ಯ ನೀವು ಕೊಡೋದು ಬೇಡ, ನಾವು ಏನಾದ್ರು ಮಾಡ್ತೀವಿ.
ಆದ್ರೆ ನೀವು ಈ ಕಾನೂನು ಯಾಕೆ ತಂದಿದ್ದೀರಾ ಈ ಜನವಿರೋಧಿ ಕಾನೂನನ್ನ ನೀವು ಯಾಕೆ ತಂದು ಜನಗಳನ್ನು ಸಾಯಿಸ್ತಾ ಇದ್ದೀರಾ ನೀವು ಯಾರಾದರೂ ಅಪಘಾತ ಬೇಕು ಅಂತ ಯಾರಾದರೂ ಮಾಡ್ತಾರ ಆಕಸ್ಮಿಕವಾಗಿ ನಡೆಯಂತಕ್ಕಂತ ಅಪಘಾತಕ್ಕೆ ಈ ಒಂದು ಕಠೋರವಾದ ಶಿಕ್ಷೆ ಯಾಕೆ ವಿಧಿಸ್ತಾ ಇದ್ದೀರಾ ನೀವು ಇದು ನಮಗೆ ತೀರಾ ನೂಲಾರದ ತುತ್ತಾಗಿದೆ ತುಪ್ಪಾನ್ನ ಹೆಡ್ತೀವಿ ಅಂತ ಹೇಳ್ಬಿಟ್ಟು ಮುಳ್ಳು ಸಿಗ ಹಾಕ್ತಾ ಇದ್ದೀರಾ ಗಂಟಲಲ್ಲಿ ನೀವು ಆಯ್ತಾ ಇಂಥ ಒಂದು ಕಾನೂನು ಮಾಡಬಾರ್ದು ಈ ಕಾನೂನು ಜನವಿರೋಧಿ ಕಾನೂನು ಆಗಿರೋದಕ್ಕೋಸ್ಕರ ಈ ಕಾನೂನು ಈ ಕೂಡಲೇ ಯಾರು ನಿಮ್ಮ ಸದಸ್ಯರು ಇರಲಿದ್ದಾರೆ ಅವ್ರ ಸಮ್ಮುಖದಲ್ಲಿ ಅದನ್ನು ರದ್ದುಪಡಿಸಬೇಕಾಗಿ ನಾವು ನಿಮ್ಮ ವಿರುದ್ಧ ಮುಷ್ಕರ ಮಾಡ್ತಾ ಇದ್ದೇವೆ ವಿನ ನಮ್ಮ ಸ್ವಾರ್ಥಕ್ಕಾಗಿ ನಾವೇನು ಇಲ್ಲಿ ಮಾಡ್ತಾ ಇಲ್ಲ ಸಾರ್ವಜನಿಕರಿಗಾಗಿ ನಾವು ಇವತ್ತು ಓಡಾಟ ಮಾಡ್ತಾ ಇದೆ ನಮ್ಮ ಜನ ಸಾಕಬೇಕಾದ್ರೆ ಇವರುಗಳು ಏನು ಯೋಚನೆ ಮಾಡಬೇಕಾದ್ರೆ ಆ ಇವೆಲ್ಲ ನಮ್ಮ ಸರ ಕೊಡು ನಮ್ಮನ್ನ ಒಂದು ಹಾರಿಯಲ್ಲಿ ಕಳಿಸ್ ನಮ್ಮ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ से बात कर रहा हूँ हमें ये जो स्ट्राइक जो कानून ला कही उसके बारे में स्ट्राइक करें सबान से लारी वाले टेम्पो वाले ऑटो वाले कार वाले इनोवा डीजल किसके पास है हर एक को भी है कानून है सो ये आदमियां भी समझ को हमारा साथ दिए तो अच्छा रहता इसके साथ हमें ये कानून के खिलाफ है ये कानून जब तक ये नहीं होता जब तक हमें स्ट्राइक कर ला कुछ मालिक एसोसिएशन से बादशाह खान बात कर रही हूँ एक बात क्या है कि तो हमारे मोदी जी को अमित शाह को गडकरी को ये कानून क्या ला गई ये कानून ने हमने रद्द करना ये हमारा भूत है अब अमित शाह क्या है बाड़ीगढ़ आती कार क्लियर कर देती उनको क्लियर रास्ता हो जाता है अमित शाह को मालूम नहीं वोट अमित शाह जी क्लियर काम की ड्रोर काम की गलत है तो उनको ये वाका मालूम होता ताड़पल ठाको रस्सी उठाको डाले तो अमित शाह जी को मालूम होता उनको मालूम नहीं हमारे ऊपर बहुत तकलीफ दे रही उनके हमें रिक्वेस्ट करती इमरजेंसी मीटिंग रखा को ये अमित शाह जी हमना किधर फिर को ये रद्द करना ये कानून है बहुत से बहुत लोग जहरा भी मर जाती ड्राइवर घर में खाना नहीं रहता 10 साल सजा का तो उनका बंदे का आसान नहीं रहता अमित शाह जी का ओनरगिरी वो चक्का था तो ओनरगिरी लाखो वो ओनर रहती उन्हें कहा से बनने होता है अमित शाह खयास कर लगो ख्याल से अमित शाह जी बैठ को मीटिंग रखा को ये कानून को रद्द करा को हमना पास कर को देना को उन्हें खड़को बोलना अमित शाह जी ये मैं कैंसल करूँ ये कहो मुझे खड़को बोलना बोले तो उनसे शुक्रिया गुजार है उनके नहीं तो हमें ये छोड़ते नहीं हमें मरे तक अभी कानून लगा लगे चलते इंश्योरेंस के वास्ते बनती कंपनी के वास्ते बनती हमारे वास्ते नहीं बनते किसी के एक्सीडेंट हुआ तो इंश्योरेंस बनते तो हमने एक्सीडेंट होगी गाड़ी एक्सीडेंट होगी 5 लाख को 50,000 रहती लड़ को देते नहीं इंश्योरेंस वाले कोई ना सोच समझ को अमित शाह जी बात कर को हमने क्या की केंद्र सरकार बात करे तो हमने बहुत सेफ्टी है वाहन वाणिज्य मे ವಾಣಿಜ್ಯ ವಾಹನಗಳ ಚಾಲಕರು ಹಾಗೂ ಮಾಲೀಕರು ಇಲ್ಲಿ ನಾವು ಇಲ್ಲಿ ಬಂದಿದ್ದ ಉದ್ದೇಶ ಏನಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಮನವಿ ಪತ್ರ ಕೊಡೋಕ್ಕಾಗಿ ಬಂದಿದ್ವಿ ಇಲ್ಲಿ ಮನವಿ ಪತ್ರ ಕೊಟ್ಟರಿ ಅವರು ಚೆನ್ನಾಗಿ ಸ್ಪಂದಿಸಿದ್ರು ಜಿಲ್ಲಾಧಿಕಾರಿಗಳಾದಂಥ ಅಕ್ರಮ್ ಬಾಷಾ ಅವರು ನಮಗೆ ಭಾಳ ಚೆನ್ನಾಗಿ ಸ್ಪಂದನೆ ಮಾಡಿ ನಮಗೆ ಹೇಳಿದ್ದಾರೆ ಭರವಸೆನೂ ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆ ವತಿಯಿಂದ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಮತ್ತು ಯಾವುದೇ ಅಹಿತಕರವಾದ ಘಟನೆಗಳು ನಡೀಬಾರ್ದು ಅಂತ ಹೇಳ್ಬಿಟ್ಟು ನಾವು ಮನವಿ ಪತ್ರ ಕೊಟ್ಟಿದ್ದಕ್ಕೆ ಅವರು ಆಲ್ರೆಡಿ ನಾವು ಪೊಲೀಸ್ ಇಲಾಖೆಗೆ ನಾವು ಇಂಟಿಮೇಷನ್ ಕೊಡ್ತೀವಿ ನಿಮಗೆ ಸಹಕಾರ ಕೊಡ್ತೀವಿ ಅಂತೇಳಿ ಹೇಳಿ ಕಳಿಸಿದ್ದಾರೆ ಮತ್ತು ಇನ್ನೊಂದಂತ ಏನಂತ ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿ ನಾವು ಬಂದಿದ್ದೀವಿ ಕೊಟ್ಟಿ ಉದ್ದೇಶ ಏನಂತ ಹೇಳಿದ್ರೆ ಪತ್ರ ಕೊಟ್ಟಿದ್ದೀವಿ ಅದನ್ನು ರದ್ದಿಸಬೇಕು ಅಂತ ನಾವು ಮನವಿ ಪತ್ರ ಕೊಟ್ಟು ಇಲ್ಲಿ ಹೊರಡ್ತಾ ಇದ್ದೀವಿ ಇಲ್ಲ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದವ್ರು ಮಾಡಿರೋದು ರಾಜ್ಯ ಸರ್ಕಾರ ಮಾಡಿಲ್ಲ ಆದ್ರೂ ರಾಜ್ಯ ಸರ್ಕಾರ ನಮ್ಗೆ ಸಹಾಯ ಮಾಡಬೇಕಾಗಿ ಎಲ್ಲರೂ ನಾವು ಕೇಳ್ತೀವಿ ಕೇಂದ್ರ ಸರ್ಕಾರದಲ್ಲಿ ಅವರಿಗೆ ಯಾವ ರೀತಿ ಅವರಿಗೆ ಬುದ್ಧಿ ಇದೆಯೋ ಇಲ್ಲೋ ನಮಗಂತೂ ಗೊತ್ತಿಲ್ಲ ಒಳ್ಳೊಳ್ಳೆ ತಜ್ಞರಿದ್ದಾರೆ ಮತ್ತು ಈ ಭಾರತ ದೇಶದಲ್ಲಿ ಅಂಬೇಡ್ಕರ್ ಸಂವಿಧಾನ ಅಂತಲೇ ಅವರು ರಚನೆ ಮಾಡಿದ್ದಾರೆ ಈಗಲೇ ರದ್ದುಪಡಿಸಿ ಎಲ್ಲರಿಗೂ ಬಗ್ಗರಿಗೆ ಮತ್ತು ಎಲ್ರಿಗೂ ವಿದ್ಯಾವಂತರು ಈ ಚಾಲಕರು ಏನಿದ್ದಾರೆ ಮಾಲೀಕರು ಏನಿದ್ದಾರೆ ಅವರು ಸ್ವಂತ ಜೀವನ ನಡೆಸೋದಕ್ಕಾಗಿ ಒಂದು ಸ್ವಾವಲಂಬನೆ ಜೀವನ ನಡೆಸೋದಕ್ಕಾಗಿ ಅವರು ಒಂದು ಆಯ್ಕೆ ಮಾಡ್ಕೊಂಡಿರೋಂಥಕ್ಕಂಥ ಒಂದು ಉದ್ಯೋಗ ಅದು ಆ ಉದ್ಯೋಗಕ್ಕೆ ನಮ್ಮ ಹೊಟ್ಟೆ ಮೇಲೆ ಅವರು ಬರೆ ಎಳಿತಾರದು ತಪ್ಪು ಅಂತ ನಮ್ಮ ಕಲ್ಪನೆ
ಮತ್ತು ಅದು ಬೇಡ ಅಂತೇಳಿ ನಾವು ಅನಿರ್ದಿಷ್ಟ ಕಾಲ ಅವಧಿ ನಾವು ಮುಷ್ಕರ ಮಾಡ್ತಾನೆ ಇರ್ತೀವಿ. ಅವರು ಅದನ್ನು ರದ್ದುಗೊಳಿಸಿದ್ರೆ ನಾವು ಮುಷ್ಕರ ಕೈ ಬಿಡ್ತೀವಿ ಅಂತೇಳಿ ಹೇಳಲಿಕ್ಕೆ ಇಚ್ಛೆಪಡ್ತೀವಿ.